ಎಲ್ಲರಿಗೂ ಈ ಮಳೆ ಬರೋ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ತುಂಬ ಅನಿಸುತ್ತೆ ಅಲ್ವಾ? ನನಗಂತೂ ತುಂಬ ಅನ್ನಿಸ್ತಾ ಇದೆ. ಬನ್ನಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ನೋಣ. ಹಾಯ್, ನಮಸ್ತೆ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ, ನಾನು ಬಿಂದು, ನಾನು ರಿಕ್ಬಿಂಗ್ ಗ್ರೌಂಡ್ ಅಂತ ಕನ್ನಡ ವ್ಲಾಗ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಶೇಂಗಾದಿಂದ ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಮಾಡೋದು ಅಂತ. ಸೊ ಶೇಂಗಾ ಸ್ನ್ಯಾಕ್ಸಿಗೆ ಬೇಕಾಗಿರುವ ಸಾಮಗ್ರಿಗಳು: ಶೇಂಗಾ 1 ಕಪ್ ತೊಗೊಂಡಿದ್ದೀನಿ, ಆನಿಯನ್ 2 ತೊಗೊಂಡಿದ್ದೀನಿ, ಟೊಮೊಟೊ 2 ತೊಗೊಂಡಿದ್ದೀನಿ, ಕ್ಯಾರೆಟ್ 2 ತೊಗೊಂಡಿದ್ದೀನಿ, ಕರಿ ಲೀವ್ಸ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಕೋರಿಯಂಡರ್ ಲೀವ್ಸ್. ಇದಿಷ್ಟು ನಾವು ಶೇಂಗಾ ಸ್ನ್ಯಾಕ್ಸಿಗೆ ಬೇಕಾಗಿರೋ ಸಾಮಗ್ರಿಗಳು. ಮಿಕ್ಸ್ಚರ್ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಈಗ ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಕೊರಿಯಾಂಡರ್ ಲೀವ್ಸ್ ಆ್ಯಂಡ್ ಕರಿ ಲೀವ್ಸ್, ಟೊಮೊಟೊ ಆ್ಯಂಡ್ ಆನಿಯನ್ನ ಸಣ್ಣದಾಗಿ ಹೆಚ್ಕೋಬೇಕು. ಶೇಂಗಾ ಬೀಜ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಶೇಂಗಾ ಬೀಜ. ಫ್ರೈ ಆಗ್ತಾ ಇದೆ. ಕಹಿ ಕಹಿ ಬಂದ್ಬಿಡುತ್ತೆ ಶೇಂಗಾ ಹೊತ್ತೋದ್ರೆ. ಸೊ ನಾವು ನೀಟಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ಸಾಕು, ಈ ಲೆವೆಲ್ಗೆ ಫ್ರೈ ಆದರೆ ಸಾಕು ಶೇಂಗಾ ಬೀಜ. ಸ್ವಲ್ಪ ತಿನ್ನಕ್ಕೆ ಗರಂ ಗರಂ ಆಗಿದ್ರೆ ಸಾಕು. ಫ್ರೈ ಮಾಡ್ಕೊಂಡಿರೋ ಶೇಂಗಾ ಬೀಜನ ಬಾಂಡ್ಲಿಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಫ್ರೈ ಮಾಡಿ ಶೇಂಗಾ ಬೀಜ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಅದನ್ನು ಸಿಪ್ಪೆನ ತಕ್ಕೊಳ್ಬೇಕಾಗತ್ತೆ. ಸೊ ಇದು ತಣ್ಣಗಾಗೋವರೆಗೂ ನಾವು ತರಕಾರಿ ಹೆಚ್ಕೊಂಡಿರೋದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಸಾಕು ನಮಗೆ. ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಬೇಕು. ನೋಡಿ ಸಾಸಿವೆ ಸ್ವಲ್ಪ ಸಿಡಿಬೇಕು, ಅದು ಸಾಸಿವೆ ಸಿಡಿದ್ಮೇಲೆ, ಇಲ್ಲ ಅಂದರೆ ಅದು ನಾವು ತಿನ್ನುವಾಗ ಕಹಿ ಬಂದುಬಿಡತ್ತೆ. ಸೊ ಸಾಸಿವೆ ಚಟಪಟ ಅಂತ ಇದೆ, ಸೊ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿ ಆಗಿರುತ್ತೆ ತಿನ್ನೋಕ್ಕೆ. ಸೊ ಕೊಬ್ಬರಿ ಎಣ್ಣೆ ಫ್ಲೇವರ್ ಇಷ್ಟ ಆಗಲ್ಲ ಅನ್ನೋರು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ಬೋದು. ಈಗ ಕರಿ ಲೀವ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಆನಿಯನ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಕ್ಯಾರೆಟ್ನ
ಯಾಕೆ ಆ್ಯಡ್ ಮಾಡ್ತೀವಿ ಅಂತ ಅಂದರೆ, ನಾವು ಸ್ವಲ್ಪ ಮಕ್ಕಳಿಗೆ ತಿನ್ನೋಕ್ಕೆ ಕಲರ್ಫುಲ್ ಆಗಿದ್ದರೆ ಅವರಿಗೆ ಇಂಟ್ರೆಸ್ಟ್ ಬರುತ್ತೆ ತಿನ್ನಲಿಕ್ಕೆ ಅಂತ ಹೇಳಿ. ಚೆನ್ನಾಗೂ ಇರುತ್ತೆ ಕ್ಯಾರೆಟ್, ಹಾಗೆ ಹಸಿದು ಕೂಡ ತಿನ್ಬೋದು ನಾವು. ಸೊ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕಲರ್ಫುಲ್ ಆಗಿ ಮಾಡೋಣ ಅಂತ ಹೇಳಿ ಕ್ಯಾರೆಟ್ನ ಆ್ಯಡ್ ಮಾಡಿದ್ದೀನಿ ನಾನು. ನೀವು ಆಪ್ಷನಲ್ ಕ್ಯಾರೆಟ್ ಬೇಡ ಅಂತ ಅಂದರೆ ಹಾಗೇ ಮಾಡ್ಬೋದು ಕೂಡ ಇದನ್ನು. ಸರಿ, ಆನಿಯನ್ ಟೊಮೊಟೊ ಯೂಸ್ ಮಾಡಿ ಕೂಡ ಇದನ್ನು ನಾವು ಮಾಡ್ಬೋದು. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊ ನೀವು ಇನ್ನೂ ಸಣ್ಣದಾಗಿ ಕೂಡ ಹೆಚ್ಕೊಳ್ಬೋದು. ನಾನು ಸ್ವಲ್ಪ ಇವತ್ತು ದೊಡ್ಡದಾಗೆ ಹೆಚ್ಚಿದ್ದೀನಿ ಇಲ್ಲಿ ಅಂತ. ನೀಟಾಗಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಇದು ಟೊಮೊಟೊ ಹಾಕಿರೋದು. ಫ್ರೈ ಆಗಿರುತ್ತ ಈಗ ನಾನು ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ತೀನಿ. ಮಿಕ್ಸ್ ವೆಲ್. ಕೋರಿಯಾಂಡರ್ ಲೀವ್ಸ್ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆದರೆ ಸಾಕು. ಸೊ ನಾನು ತೆಂಗಿನ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಕಾದರೆ ಮಾತ್ರ ತೆಂಗಿನ ತುರಿನ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನ ಹಾಕ್ಕೊಂಡ್ರೆ ಸಾಕು. ಬೇಕು ಅಂತ ಅಂದರೆ ಮಾತ್ರ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಎಸ್. ಇಟ್ಕೊಂಡಿದ್ವಲ್ಲ ಶೇಂಗಾ ಬೀಜನ, ಸೊ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಶೇಂಗಾ ಬೀಜ ತಣ್ಣಗಾಗಿದೆ, ಈಗ ನಾವಿದನ್ನು ಸಿಪ್ಪೆ ತೆಗಿಬೇಕಾಗತ್ತೆ. ನೋಡಿ, ಶೇಂಗಾ ಬೀಜ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಸೊ ಒಂದೊಂದು ಎಲ್ಲರೂ ಸಿಪ್ಪೆ ಇದ್ದರೆ ಪರವಾಗಿಲ್ಲ. ಈಗ ಇದಕ್ಕೆ ನಾವು ಫ್ರೈ ಮಾಡಿಕೊಂಡಿರೋ ಕ್ಯಾರೆಟ್ ಮತ್ತು ಆನಿಯನ್ ಎಲ್ಲ ಮಿಕ್ಸ್ ಮಾಡೋಣ. ಇದಕ್ಕೆ ನೀವು ತಿನ್ನಬೇಕು ಅಂತ ಅಂದಾಗ, ತಿನ್ನಕ್ಕೆ ರೆಡಿ ಇದ್ದರೆ ಮಾತ್ರ ತಕ್ಷಣ ಶೇಂಗಾ ಬೀಜನ ಅದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ನೀವು ಫ್ರೈ ಮಾಡ್ಕೊಂಡಿರೋದು ಇದು ಮೆತ್ತಗಾಗಿಬಿಡುತ್ತೆ ಸ್ವಲ್ಪ ಟೈಮ್ ಬಿಟ್ಟರೆ. ಈಗ ತಿಂತೀವಿ ಅಂತ ಅಂದಾಗ ಮಾತ್ರ ನೀವು ಶೇಂಗಾ ಬೀಜನ ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ, ಆ್ಯಡ್ ಮಾಡ್ತಾ ಇದ್ದೀನಿ.
ನೋಡಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು. ಮತ್ತು ಒಂದು ಸ್ಪೂನ್ ಚಾಟ್ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲಾಂದರೆ ಇಷ್ಟ ಇರೋರು ಸ್ವಲ್ಪ ಮಿಕ್ಸ್ಚರ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ನಾನು ಮಿಕ್ಸ್ಚರ್ ಆ್ಯಡ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಗರಂ ಗರಂ ಜಾಸ್ತಿ ಇರಲಿ ಅಂತ ಹೇಳಿ ನಾನು ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ರೆಡಿಯಾಗಿದೆ. ಈಗ ಇದನ್ನು ನಾವು ಹಾಗೆ ಕೂಡ ತಿನ್ಬೋದು, ಅಥವಾ ಯಾವುದಾದ್ರು ಹಪ್ಪಳನ ನಾವು ಸುಟ್ಕೊಂಡು ಅದ್ರ ಜೊತೆ ಇದನ್ನು ನಾವು ತಿನ್ಬೋದು. ನಾನಿವತ್ತು ಸಾಬುದಾನಿ ಹಪ್ಪಳ ಅಂತ ಹೇಳ್ತಾರಲ್ಲ ಅದನ್ನು ನಾನು ಅಮ್ಮ ಮನೇಲಿ ಮಾಡಿದ್ದು ಇದು. ಸೊ ನಾನಿದನ್ನು ಒಲೆಯಲ್ಲಿ ಸುಟ್ಬಿಟ್ಟು ಕರೆದ್ರೆ ಅಷ್ಟು ಚೆನ್ನಾಗಾಗಲ್ಲ, ಇದ್ರ ಜೊತೆ ಟೇಸ್ಟಿಯಾಗಿರಲ್ಲ. ಸೊ ನಾನು ಸುಟ್ಟು ಅದನ್ನು ಅದ್ರ ಜೊತೆ ನಾನು ಇದನ್ನು ತಿನ್ನಬೇಕಂತ ಇದ್ದೀನಿ ಈ ಸ್ನ್ಯಾಕ್ಸ್ನ. ಎಸ್, ರೆಡಿ ಟು ಈಟ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೀವು ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ಇದು ತುಂಬ ಇಷ್ಟ. ಸೊ ನಾನು ಮಾಡಿದ್ದೀನಿ ಇವತ್ತು, ನೀವು ಮಾಡಿ ಟ್ರೈ ಮಾಡಿ.